कॉमेडी किक विशेष कार्यक्रम के मत्ते स्वागत। कृष्णेगौड़ ऐश्वर्या राय फैन हौदो अल्वो गोत्तिल्ल, आदरे अवरु ऐश्वर्या फैन गळ कुरितु ओंदु हाडन्न कट्टिद्दारे। आ हाडन्न हाडलिद्दारे। ಕೆಲವರು ನಗ್ತಾರೆ, ಡಿಸೈಡ್ ಮಾಡ್ಕೊಂಡಿರ್ತಾರೆ ನಗಬೇಕು ನಗ್ತಾ ಇರಬೇಕು ಅಂತ, ಇನ್ ಕೆಲವರು ಮೊದಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಯಾವನ ಏನಾದ್ರು ಮಾತಲ್ಲಿ ನಾನ್ ಮಾತ್ರ ನಗಲ್ಲ, ಏನ್ ಇವ್ರು ಮಾತಾಡಿದಕ್ಕೆ ನಮ್ಮ ಲೆವೆಲ್ಗೆಲ್ಲ ನಗೋದ, ಇನ್ ಕೆಲವರಿಗೆ ಏನೇನು ನಂಬಿಕೆಗಳು ಇರ್ತವೆ ಜಾಸ್ತಿ ನಗ್ಬಿಟ್ರೆ ನಾಳೆ ಏನಾದ್ರು ಕೆಟ್ಟ ಆಗುತ್ತೆ ಇಲ್ಲ, ಕೆಲವರು ಹಂಗಿರ್ತಾರೆ, ನಮ್ಗೆ ಯಾರೋ ಒಬ್ಬರು ಸಿಕ್ಕಾಪಟ್ಟೆ ನಗ್ತಿದ್ರು, ನಗ್ತಾ ಇದ್ದೀರಾ ಬಹಳ ಸಂತೋಷಪ್ಪ ಅಂದೆ, ಸುಂದರಿ ಸಾರ್ ಬಹಳ ನಗಿಸ್ಬಿಟ್ಟಿದ್ರೆ ಇವತ್ತು ನಗ್ಬಿಟ್ಟಿದೀನಿ ನಾಳೆ ಏನ್ ಕಾದಾಯ್ತೋ ಏನೋ, ನಾವು ಸಂತೋಷ ಪಡೋ ಕ್ಷಣದಲ್ಲಿ ಸಂತೋಷವಾಗಿ ಇದ್ದುಬಿಡಬೇಕು, ಅದು ಮನುಷ್ಯನ ಬದುಕದು. ಇನ್ ಕೆಲವರು ಇರ್ತಾರೆ ಅವ್ರು ಹೆಂಗಾದ್ರೂ ಹಾಳಾಗೋಗೋದಿರಲಿ ಬೇರೆಯವ್ರ ತಲೆಗೆ ಉಳ ಬಿಟ್ಬಿಡ್ತಾರೆ, ಅವನು ಸಂತೋಷವಾಗಿ ಇರಕ್ಕೂಡದು. ನಾವು ದಾರಿಲಿ ಹೋಗ್ತಾ ಇರ್ತೀವಪ್ಪ, ಎದುರುಗಡೆಯಿಂದ ಯಾರೋ ಬರ್ತಾರೆ, ನಮಸ್ಕಾರ ಸರ್ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಿ, ಮನೆಯಲ್ಲೆಲ್ಲ ಹೇಗಿದ್ದಾರೆ, ಮನೆಯವ್ರು ಚೆನ್ನಾಗಿದ್ದಾರ, ಮಕ್ಕಳು ಏನ್ ಓದ್ತಾ ಇದ್ದಾರೆ, ಸ್ಕೂಲ್ ಹೋಗ್ತಾ ಇದ್ದಾರ, ಒಳ್ಳೇದು, ಆರೋಗ್ಯವಾಗಿದ್ದಾರೆ, ಹಿಂಗೆ ಎಲ್ಲರೂ ನಾವು ಕೇಳ್ಬಿಟ್ರೆ ನಮ್ಮ ಜಗತ್ತೆಲ್ಲ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ. ನೀವು ಕೆಲವರು ಮಾತಾಡಿಸಿ, ನಮಸ್ಕಾರ ಸರ್ ಹೇಗಿದ್ದೀರಿ ಸರ್, ಚೆನ್ನಾಗಿದ್ದೀರಾ ಸರ್, ಅಯ್ಯೋ ಏನ್ ಚಂದನಪ್ಪ, ಬೆಳೆ ಬೆಳಗ್ಗೆ 7 ಗಂಟೆಗೆ ಏನ್ ರೋಗ ಅವನಿಗೆ, ಏನಲ್ಲ ಸುಮ್ಮನೆ ಯಾಕೆ ಚೆನ್ನಾಗಿದ್ದೀನಿ ಅಂತ ಹಾಕೊಳ್ಬೇಕು ಅಂತ, ಅಯ್ಯೋ ಏನ್ ಚಂದನಪ್ಪ ಹಿಂಗೇ 4 ನಿಮಿಷ ನಡೀತದೆ ಹೋಯ್ತೀನಿ. ಇನ್ ಕೆಲವರು ಇರ್ತಾರೆ ಯಾರು ಮನೆ ಕಟ್ಟಿಸ್ತಾ ಇರ್ತಾರೆ, ಹೋಯ್ತಾರೆ, ಓ ಮನೆ ಕಟ್ಟಿಸ್ತಾ ಇದ್ದೀರಾ, ಗುಡ್, ಚೆನ್ನಾಗಿ ಬರ್ತಾ ಇದೆ ಮನೆ, ಸಾಲ ಎಲ್ಲ ತಗೊಂಡ್ರಿ, ಇವ್ರಿಗೆ ಯಾಕೆ ಕೊಡೋದು. ನಾನು ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡೆ, ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡ್ರ, ಅಲ್ಲ ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡ್ರ, ನೀವು ವಿಜಯ ಬ್ಯಾಂಕ್ ಅಲ್ಲಿ ಟ್ರೈ ಮಾಡ್ಬೇಕಾಗಿತ್ತು. ಇವ್ನು ಏನು ಗೊತ್ತಿಲ್ಲ, ಸುಮ್ಮನೆ ಅಂತದಷ್ಟೇ, ಅವನ ಹಂಗಂತ ಹೊರಟೋದ, ಇವ್ನು ಯೋಚನೆ ಮಾಡ್ತಾನೆ ಈಗ ನಾನು ತಪ್ಪು ಮಾಡಿದ್ನ, ಕೆನರಾ ಬ್ಯಾಂಕ್ ಅಲ್ಲಿ ತಗೊಂಡು ವಿಜಯ ಬ್ಯಾಂಕ್ ಅಲ್ಲಿ ತಗೋಬೇಕಾಗಿತ್ತಾ ಅಂತ ತಲೆಗೊಂದು ಉಳ್ಳ ಬಿಟ್ಟ. ಸಂತೋಷ ಅವ್ನಿಗೆ ಯೋಚನೆ ಮಾಡೋ ಮಗನೇ ಸಾಯಿ, ಇವ್ನಿಗೆ ಅದರಿಂದ ಏನು ಲಾಭ ಇಲ್ಲ, ಸುಮ್ಮನೆ ಅವ್ನ ತಲೆ ಉಳ್ಳ ಬಿಡೋದು ಓಕೆ. ಯಾರೋ ಕಾರ್ ತಗೊಂಡಿರ್ತಾರೆ, ಗಂಡ ಹೆಂಡತಿ ಕಾರ್ ತಗೊಂಡು ಮನೆಯಲ್ಲಿ ಗಂಡ ಹೆಂಡತಿ ಪ್ರೀತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ, ಹೊಸ ಕಾರು ಪೂಜೆ ಮಾಡ್ತಾ ಇದ್ದಾರೆ, ಬಂದ ಇವನು ಓಹೋ ಹೊಸ ಕಾರ್ ತಗೊಂಡಿದ್ದೀರಿ, ಗುಡ್ ಗುಡ್, ಯಾವುದು ಹೋಂಡಾ ಸಿಟಿ, ಗುಡ್, ಒಳ್ಳೆ ಕಾರ್ ಚೆನ್ನಾಗಿದೆ ಚೆನ್ನಾಗಿದೆ, ಅದು ಹೋಂಡಾ ಸಿಟಿ ಕಾರ್ ಒಳ್ಳೆ ಕಾರ್ ಚೆನ್ನಾಗಿದೆ, ಆದ್ರೆ ನೀವು ರೆಡ್ ಕಲರ್ ಯಾಕೆ ತಗೊಂಡ್ರಿ, ಇದು ಕಲರ್ ಸ್ವಲ್ಪ ಫೇಡ್ ಆಗುತ್ತೆ ಅಂತ ಯಾರೋ ಹೇಳ್ತಿದ್ರು ಅಂತ. ಇವನು ಏನು ಗೊತ್ತಿಲ್ಲ, ಈ ಗಂಡ ಹೆಂಡತಿ ಜಗಳ, ನಾನು ಆಮೇಲೆ ಹೇಳಿದೆ ರೆಡ್ ಕಲರ್ ಬೇಡ ವೈಟ್ ತಗೊಂಡ ಅಂತ, ನೀನು ಕೇಳಲಿಲ್ಲ ಅಂತ, ಅವನು ಏನು ನಿಮ್ಮ ಅಪ್ಪ ಬರೀ ಕಾರನೇ ಮಡಗಿದ್ದ ಅವನು ಜಗಳ, ಇವನು ಸಂತೋಷ ಕಚ್ಚಾಡ್ರಿ ನಿಮ್ಮ ಮಕ್ಕಳು, ಹೊಸ ಕಾರ್ ತಗೊಂಡ್ರು ಗಂಟ ಹೋಗ್ತಾರೆ. ಒಂದ್ಸಲ ಈಗೆಲ್ಲ ನಾವು ಪರೀಕ್ಷೆಯಲ್ಲಿ ಹುಡುಗರ ರಿಸಲ್ಟ್ ಕೇಳಲ್ಲ, ಮುಂಚೆ ಕೇಳ್ತಾ ಇದ್ದೆ ಈಗ ಕೇಳಲ್ಲ. ಒಂದ್ಸಲ ಈಗ ಯಾರೋ ಹುಡುಗ ಬಂದ, ಏ ರಾಮಚಂದ್ರ ಹೇಳದ ಮೇಲೆ ಎದ್ದ, ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಂದೆ, ಸರ್ ಎಲ್ಲ ಟೋಟಲ್ ಹೇಳ್ಬಿಡಲ ಅಥವಾ ಒಂದೊಂದು ಬೇರೆ ಬೇರೆ ಹೇಳ ಸರ್, ಮಾನ ಮರ್ಯಾದೆ ಇಲ್ಲ ನಿಮಗೆ, ಎಲ್ಲ ಟೋಟಲ್ ಎಲ್ಲ ಬೇರೆ ಬೇರೆ ಇಲ್ಲ ಅಂತ ತಗೊಂಡ್ರೆ ಅದು 31 ನಂಬರ್, ನನಗೇನು ಅನ್ಯಾಯ ಆಗಲ್ಲ, ಅದರಿಂದ ನಿನ್ನ ಭವಿಷ್ಯ ಹಾಳಾಗೋಯ್ತು, ನಿಮ್ಮ ಅಪ್ಪ ತಗೊಂಡು ತೋರಿಸು ಮಾರ್ಕ್ಸ್ ಕಾರ್ಡು, ಕಾಕ ಸುಗೀತ ನಿಮ್ಮ ಅಪ್ಪ ಸರ್, ನಮ್ಮಪ್ಪ ಆಗಲೇ ಹೋಗ್ದ ಸರ್, ಅದು ಹೌದಾ, ಬಯಲಿ ಸ್ಟೇಜ್ ಮೇಲೆ ಬಂದ, ನಿಮ್ಮ ಅಪ್ಪ ಏನೇನು ಹೋಗ್ದ ಸ್ವಲ್ಪ ಹೇಳು, ಏ ಬೇಡ ಸುಂದರಿ ಸರ್ ಎಲ್ಲ ಕೆಟ್ಟ ಕೆಟ್ಟ ಮಾತು ಚೆನ್ನಾಗಿರಲ್ಲ ಸರ್, ಆದ್ರೂ ಪರವಾಗಿಲ್ಲ ಏನು ಸರ್, ಹೆಣ್ಮಕ್ಳವ್ರೆ ಬೇಡ ಸರ್, ಅವ್ರಿಗೆ ನಿಮ್ಮ ಯೋಗ್ಯತೆ ಗೊತ್ತಾಗಬೇಕಾಗಿರೋದು, ನಿಮ್ಮ ಅಪ್ಪ ಏನೇನು ಬೈದ ಹೇಳು ಸರ್, ಹೇಳಲೇಬೇಕ ಸರ್, ಹೇಳಲೇಬೇಕು ಸರ್, ನಮ್ಮ ಅಪ್ಪನ ಮಾರ್ಕ್ಸ್ ಕಾರ್ಡ್ ತಗೊಂಡು ತೋರಿಸ್ತೇ ಸರ್, ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ದ ಸರ್, ಸರ್ ನೋಡ್ಬಿಟ್ಟು ಸರ್ ಸರ್ ಕೊನೆ ಮಾತು ಹೇಳ್ತೀನಿ ಬೇಡ ಸರ್, ನಾನೇನು ನನ್ನ ಎದುರಿಸ್ತೀನ, ನೀನು ನಿಮ್ಮ ಅಪ್ಪ ಏನೇನು ಬೈದ ಎಲ್ಲ ಹೇಳು, ಹೇಳ್ತೀನಿ ಬಿಡಿ ಸರ್, ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ದ ಸರ್, ಸರ್ ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು ನೀವು ಅಂತ, ನಾನೇ ನಿಲ್ಲಿಸ್ಲಿ, ಏನ್ ಬೈದ ಎಲ್ಲ ಹೇಳಿ, ನಮ್ಮಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್, ಹ್ಮ್ 6 ಸಬ್ಜೆಕ್ಟಿಂದ 31 ನಂಬರು, ಯಾವ ಕಲ್ಯಾಣ ಮಕ್ಕಳು ನಿಮಗೆ ಪಾಠ ಮಾಡೋರು, ಅಲ್ಲ ಹೊಟ್ಟಿಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ, ಯಾವ ಪಾಪಿ ಪರದೇಶಿಗಳೆಲ್ಲ ಬೇಕಾಗ, ಅವತ್ತು ಬಂದಿದ್ದೆ ನಿಮ್ಮ ಕಾಲೇಜಿಗೆ ನೋಡಿದೆ, ಆ ಬೇವರ್ಸಿಗಳು ನೋಡಿದ್ರೆ ಪಾಠ ಬೇರೆ ಮಾಡ್ತಾವ ಅಂತ ಅನ್ನಿಸ್ತು, ಏನು ಬಿಟ್ಟು ಪಾಠ ಮಾಡ್ತಾರೆ, ಸರ್ಕಾರದಿಂದ ಸಂಬಳ ತಗೊಳೋದಿಲ್ಲ ಕನ್ನಡ ಮಕ್ಕಳು, ಏನು ಅವ್ರ ಮಕ್ಕಳು ಬೇರೆ ಹೊಟ್ಟೆ ಉರಿಯೋದಿಲ್ವಾ, ಎಂತ ಅಯೋಗ್ಯರೆಲ್ಲ ಬೇಕಾಗುತ್ತೆ, ನಾನು ಸಾಕು ಬಿಡುವುದಿಲ್ಲ, ಅವನು ಸಾರ್ ಇದೇ ಸಾರ್ ಸಾಕು ಅಂತೀರಾ, ನಾನು ಇನ್ನೂ ಕನ್ನಡದ ಹೇಳ್ತಾ ಇದ್ದೀನಿ ಸಂಸ್ಕೃತಕ್ಕೆ ಬಂದೇ ಇಲ್ಲ ಅಂದ್ರೆ, ಅವರಪ್ಪ ಇನ್ನೂ ಏನೇನೋ ಇದ್ದೋ ಹೇಳ್ಕೊತೇವೆ, ನನಗೆ ಅವಮಾನ ಬೇಕು, ನಾನು ಹೇಳಿದ್ರೆ ಏಯ್ ನನಗೆ ಅವಮಾನ ಮಾಡ್ತೀಯ, ನಾನು ನನಗೆ ಅವಮಾನ ಮಾಡ್ತೀಯ ರಾಮಚಂದ್ರ,
ಒಂದ್ ವಿಷಯ ತಿಳ್ಕೊ, ನಾನು ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ತಿಳ್ಕೊ, ಎಲ್ಲಾ ಎಕ್ಸಾಮ್ ಅಲ್ಲೂ ಫಸ್ಟ್ ಕ್ಲಾಸ್ ಬಂದಿದ್ದೀನಿ ಅಂದೆ. ಅವ್ನು ಹೇಳ್ದ, ಬಂದಿದ್ದೀರಿ ಸರ್, ನಾವೇನು ಇಲ್ಲ ಅಂತೀವ ಸರ್, ಬಂದಿದ್ದೀರಿ ಸರ್. ಆಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಮೇಷ್ಟ್ರು ಇದ್ರು. ಆಮೇಲೆ ನೀವು ಮೈಸೂರು ಕಡೆ ಬಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಒಂದು ಹಾಡು ಇರುತ್ತೆ, ಕೇಳ್ತಾ ಇರುತ್ತೆ ಹಾಡು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಅವರೆಲ್ಲ ಹಳೆ ಹಾಡು, ಹಳೆ ದೇವರು, ಹಳೆ ಭಕ್ತರು. ಇವಾಗ ಹೊಸ ಭಕ್ತರು ಉಟ್ಕೊಂಡಿದ್ದಾರೆ, ಅವರು ಅವ್ರ ದೇವತೆಗೆ ಪೂಜೆ ಮಾಡ್ತಾರೆ. ಯಾರಾದ್ರು ಐಶ್ವರ್ಯ ರೈ ಫೋಟೋ ಇಟ್ಕೊಂಡು ಭಜನೆ ಮಾಡಿದ್ರೆ ಅವ್ರೇನಂತ ಪೂಜೆ ಮಾಡ್ತಾರೆ? ಐಶ್ವರ್ಯ ರೈಮಿನಿ ವಸ್ತ್ರ ವಿರಾಜಿನಿ ಬೇಗ್ ಮದ್ವೆ ಆದ್ರೆ ನಿನ್ಗೇನಾಗತ್ತೆ ಜಯ ಜಯ ಹೇ ಅಭಿಷೇಕನ ಅರಗಿಣಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ ಧನವತಿ ಹೇಮತಿ ಸ್ವಾಸ್ಥ್ಯ ವಿನಾಶಿನಿ ಸುಮ್ಕೆ ನಮ್ಮ ಹುಡುಗರ ತಲೆ ಕೆಡತ್ತೆ ಜಯ ಜಯ ಯುವ ಜನ ಸ್ವಪ್ನ ವಿಹಾರಿಣಿ ಸಲ್ಮಾನ್ ವಿವೇಕ್ ಜೊತೆ ಏನ್ ನಿನ್ ಕತೆ ಭುವನದ ಸುಂದರಿ ಬೆಳ್ಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನಂಗನ್ಸತ್ತೆ ಭುವನದ ಸುಂದರಿ ಬೆಳ್ಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನಂಗನ್ಸತ್ತೆ ನಾಯಿ ಮರಿ ಜಾಗದಲ್ಲಿ ನಾವಿದ್ರೆ ಅಂದುಕೊಂಡು ನಾಡಿನ ಜನ ಎಲ್ಲ ಧ್ವಂಸುತ್ತೆ ಅಲಂಕಾರ ಮಾಡಿಕೊಂಡು ಅಭಿಷೇಕನ್ ಜೊತೆ ನೀನು ಹನುಮಂತರಾಯನ್ ಗುಡಿಗೋದ್ರೆ ಏನಾಗತ್ತೆ ಗುಡಿಲಿರೋ ಪೂಜಾರಪ್ಪನ ಕಣ್ಣು ಸ್ವಲ್ಪ ತಂಪಾಗುತ್ತೆ ಹನುಮಂತಪ್ಪನ ಮೂತಿ ಹಂಗೆ ಕೆಂಪಾಗತ್ತೆ ಯಾಕೋ ಏನೋ ನನಗೆ ಗೊತ್ತು ಮಲ್ಲಿಕಾ ಶರಾವತ್ತು ಬಟ್ಟೆ ಹಾಕೊಳ್ಳಕ್ಕೆ ಅವಳಿಗೆ ಬೇಜಾರಂತೆ ನೀನೆ ಸ್ವಲ್ಪ ಬುದ್ಧಿ ಹೇಳ ಲಿಂಗೆ ಕುಣಿತಾ ಇದ್ರೆ ವಯಸ್ಸಾದವರ್ಗೂ ಸುಮ್ಮನೆ ಬುದ್ಧಿ ಕೇಳುತ್ತೆ ಜಯಲಲಿತ ಜಯಪ್ರದ ವೈಜಯಂತಿ ವಿಜಯಶಾಂತಿ ರಾಜಕೀಯ ಕೋದ್ರೆ ಜನ ಜೈ ಎನ್ನತ್ತೆ ಲಾಲು ಪ್ರಸಾದ ಜೊತೆ ರಾಜಕೀಯ ಕೋದ್ರೆ ನೀನು ರಾಬ್ರಿ ದೇವಿಗೂ ಸ್ವಲ್ಪ ರೇಟ್ ಸಿಗತ್ತೆ ಕಾಮನ ಬಿಲ್ಲೆ ಕರ್ನಾಟಕ ರಾಜ್ಯದಿ ಬಿಜೆಪಿ ಗೌರ್ಮೆಂಟು ನಡೀತಾ ಐತೆ ಗೌಡರ ಜೊತೆ ಸೇರಿ ಗೋಲ್ಮಾಲ್ ಮಾಡಿದರೆ ಕಾಂಗ್ರೆಸ್ ನಿನ್ಗೆ ಸಪೋರ್ಟ್ ಮಾಡುತ್ತೆ ಐಶ್ವರ್ಯ ರೈಲಿನಿ ವಸ್ತ್ರ ವಿರಾಜಿನಿ ಬೇಗ್ ಮದ್ವೆ ಆದ್ರೆ ನಿನ್ಗೇನಾಗತ್ತೆ ಜಯ ಜಯ ಹೇ ಅಭಿಷೇಕನ ಅರಗಿನಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ ನೀ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ ನೀ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ. ಎಷ್ಟು ಹೊತ್ತು ನೀವು ಮುಕ್ತರಾಗಿ ನಕ್ಕಿದ್ರೆ ಅದೇ ಸಾಕು, ನಕ್ಕರೆ ಅದೇ ಸ್ವರ್ಗ ಅಲ್ವಾ? ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.